ನಮಸ್ಕಾರ ವೀಕ್ಷಕರೇ ಪಾಕಿಸ್ತಾನ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದೆ ಏನಂತ ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ಸ್ ಕೇವಲ ಪಾಕಿಸ್ತಾನ್ಗೆ ಮಾತ್ರ ಅಲ್ಲ ಮುಸ್ಲಿಂ ದೇಶ ಯಾವುದೇ ಕಷ್ಟ ಬರಲಿ ಅಥವಾ ಮುಸ್ಲಿಂ ದೇಶದ ಪ್ರಜೆಗಳು ಅಂದ್ರೆ ಮುಸ್ಲಿಮರಿಗೆ ಯಾರಿಗೆ ಕಷ್ಟ ಬಂದರೂ ಕೂಡ ನಾವು ಆ ನ್ಯೂಕ್ಲಿಯರ್ ಬಾಂಬನ್ನ ಹಾಕ್ತೀವಿ ಹಾಕ್ತಿವಿ ಅಂದ್ರೆ ಇಸ್ರೇಲ್ಗೆ ಬೆದರಿಕೆಯನ್ನು ಕೊಟ್ಟಿದೆ ಮತ್ತೆ ವಿಶ್ವದ ನಾನಾ ದೇಶಗಳು ಡೈರೆಕ್ಟ್ ಆಗಿ ಸಪೋರ್ಟ್ ಅನ್ನು ಘೋಷಣೆ ಮಾಡ್ತಿದೆ ಅಂದ್ರೆ ಕೆಲವು ದೇಶಗಳು ಇಸ್ರೇಲ್ಗೆ ಸಪೋರ್ಟ್ ಅನ್ನು ಘೋಷಣೆ ಮಾಡಿದ್ರೆ ಕೆಲವು ದೇಶಗಳು ಪ್ಯಾಲೆಸ್ಟೈನ್ಗೆ ಸಪೋರ್ಟ್ ಮಾಡ್ತಿದೆ ಅಂದ್ರೆ ಅರಬ್ ದೇಶಗಳು ಮುಸ್ಲಿಂ ದೇಶಗಳೆಲ್ಲ ಪ್ಯಾಲೆಸ್ಟೈನ್ಗೆ ಸಪೋರ್ಟ್ ಮಾಡ್ತಿದೆ ಮೈನ್ ಆಗಿ ಯು ಕೆ ಮತ್ತೆ ಅಮೆರಿಕ ಇಸ್ರೇಲ್ ಪರ ನಿಂತ್ಕೊಂಡಿದೆ ಹಾಗಿದ್ರೆ ಭಾರತ ಯಾಕೆ ಓಪನ್ ಆಗಿ ಇಸ್ರೇಲ್ಗೆ ಸಪೋರ್ಟ್ ಮಾಡಲ್ಲ ಅಂದ್ರೆ ತುಂಬಾ ಜನ ಅಂದ್ಕೊಂಡಿರ್ಬೋದು ಇವಾಗ ಏನಾದರೂ ಎಕ್ಸಾಂಪಲ್ ಅವರೆಲ್ಲ ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೆ ನಾವು ಇಸ್ರೇಲ್ ಫ್ರೆಂಡ್ಸ್ ಅಲ್ವಾ ಸೊ ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ಸ್ ಇದೆಯಲ್ವಾ ಪಾಕಿಸ್ತಾನೆ ಆ ರೀತಿಯಾದ ಹೇಳಿಕೆ ಕೊಡಬೇಕಾದ್ರೆ ನಾವು ಭಾರತ ಇನ್ನೆಷ್ಟು ನ್ಯೂಕ್ಲಿಯರ್ ಬಾಂಬ್ ಅಂದರೆ ಅಂದ್ರೆ ಇಸ್ರೇಲ್ಗೆ ನಾವು ಹೆಲ್ಪ್ ಮಾಡಬಹುದಲ್ಲ ನಮ್ಮ ಸೈನ್ಯವನ್ನು ಡೌಟ್ಗಳಿಗೂ ಕೂಡ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ನೋಡಿ ಅದಾದ್ಮೇಲೆ ಭಾರತ ಪ್ಯಾಲೆಸ್ಟೈನ್ಗೆ ಸಪೋರ್ಟ್ ಮಾಡಬೇಕಾ ಅಥವಾ ಇಸ್ರೇಲ್ ಗೆ ಸಪೋರ್ಟ್ ಮಾಡಬೇಕಾ ಮೋದಿ ಅವರು ಏನು ಹೇಳಿದ್ರು ಮತ್ತೆ ವಾಜಪೇಯಿ ಅವರು ಹೇಳಿದ್ರು ಈಗ ಸದ್ಯಕ್ಕೆ ಭಾರತದ ಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ದೇಶಗಳು ಅಂದ್ರೆ ಒಂದು ಎರಡು ದೇಶಗಳ ಜಗಳ ಆದ್ರೆ ದೇಶಕ್ಕೂ ಕೂಡ ಭಾರತ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಲ್ಲ ಯಾಕೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲೇದಾಗಿ ಇಡೀ ವಿಶ್ವದಲ್ಲಿ ಭಾರತ ಅಂದ್ರೆ ಸಪರೇಟ್ ಆಗಿ ಗೌರವ ಇದೆ ಅದು ಮೋದಿಯಿಂದ ಮಾತ್ರ ಅಂತ ಹೇಳೋದಿಲ್ಲ ಈ ಹಿಂದೆ ಕೂಡ ಅಷ್ಟೇ ಗೌರವ ಸಿಕ್ತಿತ್ತು ಈಗಲೂ ಕೂಡ ಅಷ್ಟೇ ಗೌರವ ಇದೆ ಮುಂದೆ ಕೂಡ ಅಷ್ಟೇ ಗೌರವ ಇರುತ್ತೆ ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ ತಟಸ್ಥ ನೀತಿ ಅಂದ್ರೆ ಎರಡು ದೇಶಗಳ ನಡುವೆ ಏನಾದರೂ ಯುದ್ಧ ಆದ್ರೆ ನಾವು ಇಂಡೈರೆಕ್ಟ್ ಆಗಿ ಸಪೋರ್ಟ್ ಅನ್ನ ಕೊಡ್ತೀವಿ ಹೊರತು ಅಂದ್ರೆ ನಮ್ಮ ಆಪ್ತ ದೇಶಗಳಿಗೆ ಯಾವತ್ತು ಕೂಡ ಡೈರೆಕ್ಟ್ ಆಗಿ ನಾವು ಸಪೋರ್ಟ್ ಅನ್ನ ಮಾಡೋದಿಲ್ಲ ಎಕ್ಸಾಂಪಲ್ ಕೊಡ್ತೀವಿ ನೋಡಿ ಯುಕ್ರೇನು ಮತ್ತೆ ರಷ್ಯಾ ಯುದ್ಧ ಆದಾಗ ನಾವು ಯಾರಿಗೆ ಸಪೋರ್ಟ್ ಮಾಡಿದ್ವಿ ಯಾರಿಗೂ ಸಪೋರ್ಟ್ ಮಾಡಿಲ್ಲ ನಾವು ಸೈಲೆಂಟ್ ಆಗಿ ಇರ್ತೀವಿ ಅಂತಾನೆ ಹೇಳಿದ್ವಿ ಆದ್ರೆ ಇಂಡೈರೆಕ್ಟ್ ಆಗಿ ರಷ್ಯಾಗೆ ಸಪೋರ್ಟ್ ಮಾಡಿರೋದು ಇಡೀ ವಿಶ್ವಕ್ಕೆ ಗೊತ್ತು ಹಾಗಂತ ನಮ್ದು ಬೇರೆ ಯಾವ ದೇಶಗಳ ಜೊತೆ ಆದ್ರೂ ಸಂಬಂಧ ಕಳ್ಕೊಂಡ್ವಾ ಇಲ್ಲ ಎಲ್ಲಾ ದೇಶಗಳ ಜೊತೆನೂ ಚೆನ್ನಾಗೇ ಇದೀವಿ ಈಗ ಇಸ್ರೇಲ್ಗೆ ನಾವು ಡೈರೆಕ್ಟಾಗಿ ಸಪೋರ್ಟ್ ಮಾಡಿದ್ರೆ ಅಂದರೆ ಅವರು ಮೊದಲು ಏನು ಹೇಳಿದ್ರು ಅಂದರೆ ಅಂದರೆ ನಾವು ಟೆರರಿಷ್ಟ್ ನ ಖಂಡಿಸ್ತೀವಿ ಮತ್ತೆ ಇಸ್ರೇಲ್ಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಆ ರೀತಿ ಅರ್ಥದಲ್ಲಿ ಹೇಳಿದ್ರು ಆದ್ರೆ ಆಮೇಲೆ ಏನು ಹೇಳಿದ್ರು ಅಂದರೆ ಆ ರೀತಿ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳ್ಬಿಡ್ತೀನಿ ಸೊ ಇವಾಗ ಇಸ್ರೇಲ್ಗೆ ನಾವು ಭಾರತ ಡೈರೆಕ್ಟಾಗಿ ಸಪೋರ್ಟ್ ಮಾಡ್ಬೋದು ಓಕೆನಾ ಇವಾಗ ನಾವು ಸೇನೆ ಕಳಿಸೋದು ಅದು ಇದು ಮಾಡೋದಿಲ್ಲ ಅದು ಯಾಕೆ ಅಂತ ನಾನು ಲಾಸ್ಟ್ ಹೇಳ್ತಾ ಹೋಗ್ತೀನಿ ಸೊ ಇಸ್ರೇಲ್ಗೆ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಇಸ್ರೇಲ್ ಅಪೋಸಿಟ್ ಯಾರಿದ್ದಾರೆ ಅಂದರೆ ಪ್ಯಾಲೆಸ್ಟೈನ್ ಪರ ಯಾರ್ಯಾರಿದ್ದಾರೆ ಇರಾನ್ ಇದ್ದಾರೆ ಸೌದಿ ಅರೇಬಿಯಾ ಇದೆ ಮತ್ತೆ ಹಲವಾರು ದೇಶಗಳಿದೆ ಇವಾಗ ಇರಾನು ಭಾರತ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಚೆನ್ನಾಗಿದೆ ಇಬ್ಬರ ರಿಲೇಷನ್ ಕೂಡ ಸೌದಿ ಅರೇಬಿಯಾ ಜೊತೆ ಕೂಡ ರಿಲೇಷನ್ ತುಂಬಾ ಚೆನ್ನಾಗಿದೆ ಇತ್ತೀಚೆಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರೋದು ಕೂಡ ಬಹುತೇಕ ಎಲ್ಲರಿಗೂ ಗೊತ್ತೇ ಇರುತ್ತೆ ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂದ್ರೆ ಫೈನಾನ್ಷಿಯಲಿ ಎಕನಾಮಿ ನಮ್ ಭಾರತಕ್ಕೆ ಎಷ್ಟು ಲಾಸ್ ಆಗುತ್ತೆ ಈ ವಿಚಾರದಲ್ಲಿ ಅಂತ ಈಗ ಸದ್ಯಕ್ಕೆ ಜಿಯೋ ಪೊಲಿಟಿಕಲಿ ಮಾತ್ರ ನೋಡೋಣ ಅಂದ್ರೆ ರಾಜತಾಂತ್ರಿಕವಾಗಿ ಮಾತ್ರ ನೋಡೋಣ ಸೊ ಇವಾಗ ನಾವು ಯಾವಾಗ ಇಸ್ರೇಲ್ಗೆ ಡೈರೆಕ್ಟ್ ಆಗಿ ಸಪೋರ್ಟ್ ಘೋಷಣೆ ಮಾಡ್ತೀವೋ ಅವಾಗ ಸೌದಿ ಅರೇಬಿಯಾ ನಮ್ಮಿಂದ ದೂರ ಆಗೋ ಸಾಧ್ಯತೆ ಇರುತ್ತೆ ಮತ್ತೆ ಇರಾನು ದೂರ ಆಗುವ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಯಾವತ್ತು ಕೂಡ ನಾವು ಒಂದು ದೇಶದ ಪರ್ವ ಾಗಿ ಡೈರೆಕ್ಟ್ ಅನ್ನ ಕೊಡಬಾರ್ದು ಅಂದ್ರೆ ಇನ್ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿಕೊಂಡು ಕೂಡ ಡೈರೆಕ್ಟ್ ಆಗಿ ಹೇಳಿಕೆಗಳನ್ನು ಕೊಡಬಾರದು ಇವಾಗ ರಷ್ಯಾ ರಷ್ಯಾ ಯುಕ್ರೇನ್ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿಲ್ಲ ಮತ್ತೆ ಕೆಲವೊಂದು ವಿಚಾರಗಳಲ್ಲಿ ರಷ್ಯಾ ವಿರುದ್ಧವಾಗಿ ಕೂಡ ನಮ್ಮ ಭಾರತದ ನೀತಿ ಅದು ತಪ್ಪು ಅಂದ್ರೆ ತಪ್ಪು ಅಂತಾನೆ ಹೇಳುತ್ತೆ ಸರಿ ಅಂದ್ರೆ ಸರಿ ಅಂತಾನೆ ಹೇಳುತ್ತೆ ಇಸ್ರೇಲ್ ಅವತ್ತಿಂದ ಕೂಡ ನಮ್ಮ ಭಾರತದ ಕ್ಲೋಸ್ ಫ್ರೆಂಡ್ ಆಗಿದ್ರು ಕೂಡ ಪ್ಯಾಲೆಸ್ಟೈನ್ಗೆ ನಮ್ಮ ಭಾರತ ಸಪೋರ್ಟ್ ಮಾಡಿತ್ತು ವಿಶ್ವಸಂಸ್ಥೆಯಲ್ಲಿ ಪ್ಯಾಲೆಸ್ಟೈನ್ಗೆ ಅಂದ್ರೆ ಎರಡು ದೇಶಗಳು ಕಿತ್ತಾಡೋದು ಬೇಡ ಎರಡು ದೇಶಗಳಾಗಿ ಪ್ಯಾಲೆಸ್ಟೈನ್ ಅಂತ ಒಂದು ಸಪ್ರೇಟ್ ಆಗಿ ದೇಶ ಆಗಿ ಅಲ್ಲಿ ಶಾಂತಿ ಇರಲಿ ಅಂತ ವಾಜಪೇಯಿ ಅವರು ಕೂಡ ಹೇಳಿದ್ರು ಈಗ ಫಸ್ಟ್ ಮೋದಿ ಅವರು ಏನ್ ಹೇಳಿರ್ತಾರೆ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡೋ ರೀತಿ ಅರ್ಥ ಬರೋ ರೀತಿ ಹೇಳಿರ್ತಾರೆ ಈಗ ಅದಾದ್ಮೇಲೆ ಏನ್ ಹೇಳ್ತಾರೆ ಅಂದ್ರೆ ಇಲ್ಲ ಇಲ್ಲ ನಾವು ಟೆರರಿಸಮ್ಗೆ ನಾವು ಅಪೋಸ್ ಮಾಡ್ತೀವಿ ಅಂದ್ರೆ ಟೆರರಿಸಮ್ನ ಇಡೀ ವಿಶ್ವದಲ್ಲಿ ನಾವು ಎಲ್ಲೂ ಕೂಡ ಸಹಿಸೋದಿಲ್ಲ ಸೊ ಅದಕ್ಕೆ ಏನ್ ಓಡಾಡಬೇಕು ಅದಕ್ಕೆ ನಮ್ ಸಪೋರ್ಟ್ ಇದ್ದೇ ಇದೆ ಮತ್ತೆ ಹಾಗಂತ ನಾವು ಪ್ಯಾಲೆಸ್ಟೈನ್ಗೆ ವಿರೋಧನೂ ಅಂತಲ್ಲ ಪ್ಯಾಲೆಸ್ಟೈನ್ ಸಪ್ರೇಟ್ ದೇಶ ಆಗೋದಕ್ಕೆ ಏನ್ ಬೇಕು ಅಥವಾ ಪ್ಯಾಲೆಸ್ಟೈನ್ಗೆ ಡೆವಲಪ್ಮೆಂಟ್ ಏನ್ ಬೇಕು ಅದರಲ್ಲೂ ಹೆಲ್ಪ್ ಮಾಡ್ತೀವಿ ಅಂತ ಈ ರೀತಿ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಈ ಕಡೆ ಪ್ಯಾಲೆಸ್ಟೈನ್ ಅವರು ಕೂಡ ಭಾರತದ ಬಗ್ಗೆ ಒಂದು ಗೌರವ ಇಟ್ಕೊಂಡಿರ್ತಾರೆ ಈ ಕಡೆ ಅವರು ಕೂಡ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳಿ ಅದೇ ರೀತಿ ಬಾಂಡಿಂಗ್ ಅನ್ನು ಕಂಟಿನ್ಯೂ ಹೋಗ್ತಾರೆ ಮತ್ತೆ ಈಗ ಅನ್ಕೋಬಹುದು ಅಂದ್ರೆ ಸ್ಟೇಟ್ಮೆಂಟ್ ಕೊಟ್ಟರೆ ಏನಾಗ್ಬಿಡುತ್ತೆ ಹಾಗೆ ಹೀಗೆ ಅಂತ ಅಂದ್ರೆ ಈಗ ಪಾಕಿಸ್ತಾನ ಯಾವುದೇ ಎರಡು ದೇಶದ ನಡುವೆ ಯುದ್ಧ ಆಗಲಿ ಅಥವಾ ಸಣ್ಣ ಗಲಾಟೆ ಆಗಲಿ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅಂದ್ರೆ ಅವರ ಎಲ್ಲ ಮಂತ್ರಿಗಳು ಕೂಡ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ ಹಾಗೆ ಹೀಗೆ ಅಂತ ಮೇಜರ್ ಆಗಿ ಅವರು ಮುಸ್ಲಿಂ ದೇಶಗಳು ಯಾರು ಇರುತ್ತೋ ಅವರು ಪರ ನಿಲ್ತಾರೆ ಅಪೋಸಿಟ್ ಪರ ನೆಗೆಟಿವ್ ಆಗಿ ಮಾತಾಡ್ತಾರೆ ಆದ್ರೆ ಇವಾಗ ಇಡೀ ವಿಶ್ವದಲ್ಲಿ ಪಾಕಿಸ್ತಾನ್ಗೆ ಯಾವ ರೀತಿ ಗೌರವ ಇದೆ ಹೇಳಿ ಒಂದು ಭಿಕ್ಷಕ ದೇಶ ಅಥವಾ ಒಂದು ಟೆರರಿಸಂ ಪ್ರಾಕ್ಟೀಸ್ ಮಾಡುವಂತ ನಂಬರ್ ಒನ್ ದೇಶ ಈ ರೀತಿ ಪಟ್ಟವನ್ನ ಪಾಕಿಸ್ತಾನ್ ಕಟ್ಕೊಂಡಿದೆ ಆದರೆ ಭಾರತ ಯಾವತ್ತೂ ಕೂಡ ಆ ರೀತಿ ಪಟ್ಟವನ್ನ ಕಟ್ಕೊಂಡಿಲ್ಲ ಏನಕ್ಕಂದ್ರೆ ನಮ್ಮ ಭಾರತದ ಫಾರಿನ್ ಪಾಲಿಸಿ ಆ ರೀತಿ ಇದೆ ಅದಕ್ಕೋಸ್ಕರನೇ ಇಡೀ ವಿಶ್ವದಲ್ಲಿ ಭಾರತಕ್ಕೆ ಅಷ್ಟೊಂದು ಗೌರವ ಕೊಡೋದು ಹಾಗಂತ ಈಗ ಇನ್ನೊಂದು ಡೌಟ್ ಬರ್ತಿರ್ಬೋದು ನಾವು ಬೇರೆ ದೇಶಗಳಿಗೆ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಮಗೆ ಯಾರು ಸಪೋರ್ಟ್ ಮಾಡ್ತಾರೆ ನಾವು ಕಷ್ಟ ಕಾಲದಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಎಲ್ಲಾ ದೇಶಗಳು ಕೂಡ ಭಾರತಕ್ಕೆ ಸಪೋರ್ಟ್ ಮಾಡ್ತವೆ ಯಾಕೆ ಅಂತ ಕೂಡ ಹೇಳ್ತೀನಿ ನೋಡಿ ಇವಾಗ ಸಹಜವಾಗಿ ನಮ್ಮ ಭಾರತದ ತಂಟೆಗೆ ಯಾರಾದರೂ ಬಂತು ಅಂದ್ರೆ ಮೈನ್ ಆಗಿ ರಷ್ಯಾ ಬರುತ್ತೆ ಸೊ ಆದರೂ ಕೂಡ ನಾವು ರಷ್ಯಾದ ಪರ ಯಾವತ್ತೂ ಕೂಡ ಓಪನ್ ಆಗಿ ಅಂದ್ರೆ ನಾವು ರಷ್ಯಾ ಪರ ಇರ್ತೀವಿ ಹಾಗೆ ಈಗ ಅಂತ ಹೇಳಿಲ್ಲ ಆದ್ರೆ ಯಾರು ಯುರೋಪಿಯನ್ ಕಂಟ್ರೀಸು ಜೈಶಂಕರ್ ಅವರಿಗೆ ಕೇಳಿದ್ರು ಒಂದು ಪ್ರಶ್ನೆ ಅಂದ್ರೆ ನೀವು ಆಯಿಲ್ ಅನ್ನ ರಷ್ಯಾದಿಂದ ಯಾಕೆ ತಗೊಳ್ತಿದ್ರೆ ಹಾಗೆ ಹೇಗೆ ಅಂತ ಅದಕ್ಕೆ ಏನು ಉತ್ತರವನ್ನು ಕೊಡಬೇಕು ಯೂರೋಪ್ ಕಂಟ್ರೀಸ್ಗೆ ಜೈಶಂಕರ್ ಅವರು ಕೊಟ್ಟಿದ್ರು ಅದಾದ್ಮೇಲೆ ಈವನ್ ಅಮೆರಿಕ ವಿರುದ್ಧವಾಗೂ ಕೂಡ ಜೈಶಂಕರ್ ಅವರು ಮಾತಾಡಿದ್ದಾರೆ ಅಂದ್ರೆ ಡಬಲ್ ಸ್ಟ್ಯಾಂಡರ್ಡ್ ಕಂಟ್ರೀಸ್ ಯುರೋಪಿಯನ್ ಕಂಟ್ರೀಸ್ಗೆ ಡಬಲ್ ಸ್ಟ್ಯಾಂಡರ್ಡ್ ಕಂಟ್ರೀಸ್ ಅಂತ ಕರೆದಿದ್ದಾರೆ ಅದಾದ್ಮೇಲೆ ಇತ್ತೀಚೆಗೆ ಕೆನಡಾ ಅವರು ನಮ್ಮ ಭಾರತದಲ್ಲಿ ಸುಮ್ನೆ ಇರಲಾರದೆ ಇರುವೆಯನ್ನ ಬಿಟ್ಕೊಂಡ್ರು ಜೈಶಂಕರ್ ಅವರು ಆಗಿರ್ಬೋದು ಅಥವಾ ಮೋದಿ ಅವರು ಯಾವ ರೀತಿ ಆನ್ಸರ್ ಕೊಟ್ರು ಅಂತ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಹಾಗಂತ ನಮ್ಮ ಭಾರತದ ತಂಟೆಗೆ ಬಂದ್ರೆ ಯಾವ ದೇಶ ಅಂತ ಕೂಡ ನೋಡಲ್ಲ ಇತ್ತೀಚೆಗೆ ಅಮೆರಿಕಾಗೂ ಕೂಡ ನಮ್ಮ ಭಾರತ ಬೇವರು ಇಳ್ಸಿತ್ತು ಅದೇನಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅದೇನಂತ ಹೇಳಿದ್ರೆ ವಿಡಿಯೋ ತುಂಬಾ ಲೆಂಥಿ ಆಗುತ್ತೆ ಆ ಆತರ ಅಮೆರಿಕಾಗೆ ಭಯ ಬೀಳೋದಿಲ್ಲ ನಮ್ಮ ಭಾರತ ಮತ್ತೆ ಇನ್ನೊಂದು ಎಲ್ಲಾ ದೇಶಗಳೇ ಯುದ್ಧಗಳಿಗೆ ನಮ್ಮ ಸೈನಿಕರನ್ನ ನಮ್ಮ ಆಯುಧಗಳನ್ನ ನಮ್ಮ ಫಂಡನ್ನ ಕೊಟ್ರೆ ಅಂದ್ರೆ ನಮ್ಮ ಆಪ್ತ ಮಿತ್ರರಿಗೆ ಕೊಡ್ತೀವಿ ಇಂಡೈರೆಕ್ಟ್ ಆಗಿ ಕೊಡ್ತೀವಿ ಅದೆಲ್ಲ ಬ್ಯಾಲೆನ್ಸಬಲ್ ಡೈರೆಕ್ಟ್ ಆಗಿ ಈಗ ಅಮೆರಿಕಾ ಮಾಡೋತಲ್ಲ ನಾವು ಯುದ್ಧ ಮಾಡು ನೀನು ಏನು ಬೇಕಾದರೂ ಮಾಡು ನಾವು ಸಪೋರ್ಟ್ಗೆ ಇರ್ತೀವಿ ಹಾಗೆ ಹೇಗೆ ಅಂತ ಅಂದ್ರೆ ಇಡೀ ವಿಶ್ವದಲ್ಲಿ ದೊಡ್ಡಣ್ಣ ಆಗೋಕೆ ಅನ್ನೋದು ಹೊರ್ರೆ ಎಕನಾಮಿ ಅನ್ನೋದು ತುಂಬಾ ಬಿಡ ಹೋಗುತ್ತೆ ಮತ್ತೆ ನಮ್ಮ ಕ್ಷೇತ್ರ ದೇಶಗಳು ಜಾಸ್ತಿ ಆಗ್ತವೆ ಅದಕ್ಕೋಸ್ಕರನೇ ಭಾರತ ಯಾವತ್ತೂ ಕೂಡ ಅಂದ್ರೆ ಪಾಕಿಸ್ತಾನ ತರ ಇಲ್ಲದೆ ಇರೋ ವಿಷಯಗಳಿಗೆಲ್ಲ ತಲೆ ದೋರ್ಸೋದಕ್ಕೆ ಹೋಗೋದಿಲ್ಲ ನಮ್ಮ ತಂಟೆಗೆ ಬಂದ್ರೆ ಯಾವ ರೀತಿ ರೀಕೌಂಟರ್ ಕೊಡಬೇಕು ಅಂತ ಮಾತ್ರ ಯೋಚನೆ ಮಾಡ್ತಾ ಇರುತ್ತೆ ಮತ್ತೆ ಈಗ ತುಂಬಾ ಜನಕ್ಕೆ ಡೌಟ್ ಬರ್ಬೋದು ಚೀನಾ ಬೇಕು ಅಂತಾನೆ ಕಾಲ್ ಕೇರ್ಕೊಂಡು ಯುದ್ಧಕ್ಕೆ ಬರ್ತಿದೆಯಲ್ಲ ಚೀನಾನೇ ಯಾಕೆ ಸುಮ್ಮನೆ ಬಿಡ್ತಿದ್ದಾರೆ ಅಂತ ಚೀನಾ ಯಾರು ಕೂಡ ಚೀನಾ ಆಗಿರ್ಬೋದು ಭಾರತ ಆಗಿರ್ಬೋದು ಯಾರು ಕೂಡ ಯುದ್ಧಗಳನ್ನ ಬಯಸೋದಿಲ್ಲ ಯುದ್ಧಗಳು ಅನ್ನೋದು ಸುಲಭದ ವಿಚಾರ ಅಲ್ಲ ಅಂದ್ರೆ ಇವಾಗ ಎಕ್ಸಾಂಪಲ್ ಕಲಾಸಿ ಅಥವಾ ಮೆಜೆಸ್ಟಿಕ್ ಅಲ್ಲಿ ಹೋಗ್ಬಿಟ್ಟು ಯಾರನ್ನ ಒಬ್ಬರನ್ನ ಸಾಯಿಸಿಬಿಟ್ಟು ಬಂದಂಗಲ್ಲ ಯುದ್ಧಗಳು ಅಂದ್ರೆ ಸರಿಸುಮಾರು ಎಷ್ಟೋ ಜನ ಸೈನಿಕರು ಸಾವನ್ನಪ್ಪತ್ತಾರೆ ಎಕನಾಮಿ ಅನ್ನೋದು ಬೀಳುತ್ತೆ ಸೊ ಏನ್ ರಾಜತಾಂತ್ರಿಕವಾಗಿ ಏನ್ ನಿರ್ಧಾರ ತಗೋಬಹುದು ಆ ನಿರ್ಧಾರಗಳನ್ನ ತಗೊಂಡು ಎಲ್ಲರೂ ಯುದ್ಧಗಳನ್ನ ಅವಾಯ್ಡ್ ಮಾಡೋದೇ ಇಡೀ ವಿಶ್ವಕ್ಕೆ ಕೂಡ ಅದಕ್ಕೆ ಚೀನಾ ಮನೆ ಏನು ಹೊಸ ಮ್ಯಾಪ್ ಬಿಟ್ಟಿತ್ತು ಅದಕ್ಕೆ ಜೈಶಂಕರ್ ಅವರು ಏನು ಉತ್ತರ ಕೊಡಬೇಕು ವಿಶ್ವಸಂಸ್ಥೆಯಲ್ಲಿ ಕೊಟ್ಟಿದ್ದಾರೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ ನಮ್ಮ ಭಾರತ ಆ ಕಡೆ ಇಸ್ರೇಲ್ಗೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಾರ್ದು ಈ ಕಡೆ ಪ್ಯಾಲೆಸ್ಟೈನ್ಗೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಾರ್ದು ಫಂಡಿಂಗ್ ಏನಾದ್ರು ಬೇಕಾ ಇವಾಗ ಇಸ್ರೇಲ್ ನಮ್ಮ ಆಪ್ತ ಮಿತ್ರ ದೇಶ ಫಂಡಿಂಗ್ ಅನ್ನು ಕೊಡೋಣ ಹಾಗಂತಲ್ಲ ನಮ್ಮ ಸೈನಿಕರನ್ನ ಕಳಿಸೋದು ಅಥವಾ ನಮ್ಮ ಆಯುಧಗಳನ್ನ ಕೊಡೋದು ಅಥವಾ ನಮ್ಮ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಕೊಡೋದು ಆ ರೀತಿ ಮಾಡಕ್ ಹೋಗಲ್ಲ ಎಮರ್ಜೆನ್ಸಿ ಬಂದ್ರೆ ಖಂಡಿತ ನಮ್ಮ ಭಾರತ ಯಾವುದೇ ವಿಶ್ವದ ಯಾವುದೇ ದೇಶಕ್ಕೂ ಬೇಕಾದ್ರೂ ಹೋಗುತ್ತೆ ಏನಕ್ಕಂದ್ರೆ ಇವಾಗ ಎಕ್ಸಾಂಪಲ್ ಅಲ್ಲಿ ಯಾರಾದ್ರೂ ನಮ್ಮ ಭಾರತೀಯರು ಸಿಕ್ಕಾಕೊಂಡಿದ್ರು ಅಂದ್ರೆ ನಮ್ಮ ಭಾರತದ ಆರ್ಮಿ ಹೋಗಿ ರೆಸ್ಕ್ಯೂ ಮಾಡಿ ಕರ್ಕೊ ಬರ್ತಾರೆ ಅದಕ್ಕೊಂದು ಎಕ್ಸಾಂಪಲ್ ಕೂಡ ಕೊಡ್ತೀನಿ ನೋಡಿ ಭಾರತಕ್ಕೆ ಯಾಕೆ ಇಷ್ಟೊಂದು ಗೌರವ ಅಂದ್ರೆ ಈಗ್ಲೂ ಕೂಡ ಎಷ್ಟು ಗೌರವ ಇದೆ ಅಂತ ರಷ್ಯಾ ಮತ್ತೆ ಯುಕ್ರೇನ್ ಯುದ್ಧ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಅಲ್ಲಿ ಒಂದು ದಿನ ಯುದ್ಧವನ್ನೇ ನಿಲ್ಲಿಸ್ತಾರೆ ಏನಕ್ಕಂದ್ರೆ ಭಾರತದ ಸ್ಟೂಡೆಂಟ್ಸ್ ಮತ್ತೆ ಭಾರತಕ್ಕೆ ವಾಪಸ್ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಯುದ್ಧವನ್ನ ನಿಲ್ಲಿಸಿರ್ತಾರೆ ಅದಾದ್ಮೇಲೆ ಇವಾಗ ಏನ್ ಪಾಕಿಸ್ತಾನ ನ್ಯೂಕ್ಲಿಯರ್ ಬಾಂಬ್ ಹಾಕ್ಬಿಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ಕೊಳ್ತಿದಾರಲ್ಲ ಅವರು ಯಾವ ದೇಶದ ಬಾವುಟವನ್ನು ಇಟ್ಕೊಂಡು ಸೇವ್ ಆಗಿರ್ತಾರೆ ಅಂದ್ರೆ ಯುಕ್ರೇನಲ್ಲಿ ನಮ್ಮ ಭಾರತದ ಬಾವುಟವನ್ನ ಅವ್ರ ಬಸ್ ಅಲ್ಲಿ ಅಂಟ್ಸ್ಕೊಂಡು ಅಂದ್ರೆ ಪಾಕಿಸ್ತಾನ ಕಾಲೇಜ್ ಸ್ಟೂಡೆಂಟ್ಸ್ ಭಾರತದ ಬಾವುಟವನ್ನ ಅಂಸಿಕೊಂಡು ಸೇಫ್ ಆಗಿ ಬಾರ್ಡರ್ ಬರ್ತಾರೆ ಅಷ್ಟು ಗೌರವ ಇಡೀ ವಿಶ್ವದಲ್ಲಿ ನಮ್ಮ ಭಾರತಕ್ಕಿದೆ ಅಂದ್ರೆ ಈ ಒಂದು ಆ ಪಾಕಿಸ್ತಾನ ಇರ್ಬೋದು ಇನ್ನೊಂದು ಚೀನಾ ಇರ್ಬೋದು ಇವೆರಡೇ ಮೇಜರ್ ಆಗಿ ಶತ್ರು ದೇಶಗಳು ಅಂದ್ರೆ ಮತ್ತೆ ಇನ್ನೊಂದು ದೇಶ ಅಂದ್ರೆ ಅದು ಕೆನಡಾ ಇರ್ಬೋದು ಕೆನಡಾ ಕೂಡ ಇವಾಗ ಸೈಲೆಂಟ್ ಆಗಿದೆ ಅಂದ್ರೆ ಒಂಥರ ಇಂಡೈರೆಕ್ಟ್ ಆಗಿ ಸಾರಿ ಕೇಳ್ಕೊಂಡೆ ಸುಮ್ಮನೆ ಆಗಿದೆ ಅವ್ರಿಗೂ ಗೊತ್ತಾಗಿದೆ ಭಾರತನ ಟಚ್ ಮಾಡಿದ್ರೆ ಅವ್ರು ಯಾವ ರೀತಿ ರೀಕೌಂಟರ್ ಕೊಡ್ತಾರೆ ಅಂತ ಈಗ ಸದ್ಯಕ್ಕೆ ಇಡೀ ವಿಶ್ವದಲ್ಲಿ ಭಾರತಕ್ಕೆ ಒಂದು ಒಳ್ಳೆ ಮರ್ಯಾದೆ ಇದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಾವು अनुसद ತಟಸ್ಥ ನೀತಿ ಮತ್ತೆ ಇನ್ನೊಂದು ನಮ್ಮ ಕ್ಲೋಸ್ ಫ್ರೆಂಡ್ ಅಂತ ಬಿಟ್ಟು ಅವ್ರು ಏನೇ ಮಾಡಿದ್ರು ಕೂಡ ಸರಿ ಅಂತ ಹೇಳೋದಿಲ್ಲ ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಅದನ್ನು ಕೂಡ ಸರಿ ಅಂತ ಹೇಳೋದಿಲ್ಲ ಸಹಜವಾಗಿ ಏನ್ ಸರಿ ಇರುತ್ತೋ ಅದನ್ನ ಸರಿ ಅಂತ ಹೇಳ್ತೀವಿ ಈಗ ಸದ್ಯಕ್ಕೆ ಇನ್ನೊಂದು ಸ್ಮಾಲ್ ಎಕ್ಸಾಂಪಲ್ ಕೊಡೋದಾದ್ರೆ ಇಸ್ರೇಲ್ ಮತ್ತೆ ಪ್ಯಾಲೆಸ್ಟೈನ್ ವಿಚಾರದಲ್ಲೂ ಕೂಡ ನಾವು ಇಸ್ರೇಲ್ ಗೆ ವೋಟ್ ಮಾಡಬೇಕಾಗಿತ್ತಲ್ವಾ ನಮ್ಮ ದೇಶ ಅಲ್ವಾ ನಮ್ಮ ಕ್ಲೋಸ್ ಫ್ರೆಂಡ್ ಅಲ್ವಾ ಆದ್ರೆ ನಾವು ಆ ರೀತಿ ಮಾಡಿಲ್ಲ ಪ್ಯಾಲೆಸ್ಟೈನ್ಗೆ ವೋಟ್ ಮಾಡಿರ್ತೀವಿ ಈಗ ನೀವು ಎಲ್ಲ ನೋಡಿದ್ರಲ್ವಾ ಅಂದ್ರೆ ಭಾರತದ ತಟಸ್ಥ ನೀತಿ ಅಂದ್ರೆ ಫಾರಿನ್ ಪಾಲಿಸಿ ಅನ್ನೋದು ಯಾವ ರೀತಿ ಇದೆ ಅಂತ ಅಂದ್ರೆ ನಾವು ಯಾರ ತಂಟೆಗೂ ಹೋಗೋದಿಲ್ಲ ನಮ್ಮ ತಂಟೆಗೆ ಬಂದ್ರೆ ಯಾರನ್ನು ಕೂಡ ಬಿಡೋದಿಲ್ಲ ಅದು ಅಮೆರಿಕ ರಷ್ಯಾ ನಮ್ಮ ತಂಟೆಗೆ ಬರೋದಿಲ್ಲ ಚೀನಾ ಆಗಿರ್ಬೋದು ಅಥವಾ ಪಾಕಿಸ್ತಾನ ಆಗಿರ್ಬೋದು ಏನೇ ಆಗಲಿ ನೋಡಿದ್ರಲ್ಲ ವೀಕ್ಷಕರೇ ಇದ್ರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇತ್ತ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಭಾರತದ ಈ ಫಾರಿನ್ ಪಾಲಿಸಿಗೆ ನೀವೇನು ಹೇಳ್ತೀರಾ ಅದ್ರ ಬಗ್ಗೆ ಕೂಡ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಈ ವಿಡಿಯೋ ಬಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು